ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಚ್ ಕನ್ನಡ. ನಾನು ರಕ್ಷಾ. 2021ರಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಯಿತು. ನಿಮ್ಮ ನೆಚ್ಚಿನ ಸಿನಿಮಾಗಳು ಕೂಡ ಇರ್ಬೋದು ಅಥವಾ ಇಷ್ಟವಾಗದೇ ಇರೋ ಸಿನಿಮಾಗಳಾಗಿರ್ಬೋದು. ಆದರೆ 2021ರಲ್ಲಿ ಒಂದಷ್ಟು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿಕೊಂಡಿದೆ. ಹಿಟ್ ಲಿಸ್ಟ್ ಸೇರಿಕೊಳ್ತು ಅಂತಂದರೆ ಜನರು ಸಾಮಾನ್ಯಕ್ಕೆ ನಂಬೋದಿಲ್ಲ. ಆ ಸಿನಿಮಾ ಎಷ್ಟು ಗಳಿಕೆ ಮಾಡ್ತು, ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತು ಅನ್ನೋದನ್ನು ಮೊದಲನೇದಾಗಿ ನೋಡೇ ನೋಡ್ತಾರೆ. ಹಾಗಿದ್ರೆ 2021ರಲ್ಲಿ ಬಂದಂತಹ ಹಿಂದಿ, ತಮಿಳು, ತೆಲುಗು, ಕನ್ನಡ ಸಿನಿಮಾಗಳು ಎಷ್ಟು ಗಳಿಕೆ ಮಾಡ್ತು, ಎಷ್ಟು ಹಿಟ್ ಲಿಸ್ಟ್ ಸೇರಿದೆ, ಹಾಗೆ ಅದರ ಕಲೆಕ್ಷನ್ಗಳೆಷ್ಟು, ಅದೆಲ್ಲವನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಈ ಸ್ಟೋರಿಯಲ್ಲಿ. ಟಾಪ್ 5ರಲ್ಲಿ ಮೊದಲ ಸ್ಥಾನದಲ್ಲಿದೆ ಬಾಲಿವುಡ್ ಚಿತ್ರ ಸೂರ್ಯವಂಶಿ. 2021ರ ನವೆಂಬರ್ 5ಕ್ಕೆ ರಿಲೀಸ್ ಆದ ಈ ಸಿನಿಮಾ ಮಾಸ್ ಆಡಿಯನ್ಸ್ಗೆ ಬಲು ಇಷ್ಟ ಆಗಿತ್ತು. ನಟ ಅಕ್ಷಯ್ ಕುಮಾರ್ ಅವರು ಈ ಚಿತ್ರದ ಮೂಲಕ ಮಾಸ್ ಎಂಟ್ರಿ ಕೊಟ್ಟು ಸಿನಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಈ ಸಿನಿಮಾ ಈ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಚಿತ್ರವಾಗಿದೆ. ಹಾಗಾಗಿ ವಿಶ್ವದಾದ್ಯಂತ ಒಟ್ಟಾರೆ ಹೆಚ್ಚಿನ ಗಳಿಕೆ ಮಾಡಿದ ಭಾರತೀಯ ಸಿನಿಮಾಗಳ ಸಾಲಿನಲ್ಲಿ ಮೊದಲಿನ ಸ್ಥಾನದಲ್ಲಿದೆ ಸೂರ್ಯವಂಶಿ ಸಿನಿಮಾ. ಹಾಗೆ ಸೂರ್ಯವಂಶಿಯ ಒಟ್ಟಾರೆ ಗಳಿಕೆ 292.52 ಕೋಟಿ ರೂಪಾಯಿ ಆಗಿದೆ. ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ತಮಿಳಿನ ಅಣ್ಣಾತೆ ಸಿನಿಮಾ 2ನೇ ಸ್ಥಾನ ಗಿಟ್ಟಿಸಿಕೊಂಡಿದೆ. ಬಹು ನಿರೀಕ್ಷೆಯೊಂದಿಗೆ ರಿಲೀಸ್ ಆಗಿದ್ದ ಅಣ್ಣಾತೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಆದರೆ ರಜನಿಕಾಂತ್ ಅಪ್ಪಟ ಅಭಿಮಾನಿಗಳಿಗೆ ಈ ಚಿತ್ರ ಇಷ್ಟವಾಗಿದೆ. ಹಾಗಾಗಿ ಸಿನಿಮಾ ಬಾಕ್ಸ್ ಆಫೀಸ್ ದಾಖಲೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅಣ್ಣಾತೆ ಚಿತ್ರದ ಒಟ್ಟಾರೆ ಗಳಿಕೆ 239.21 ಕೋಟಿ ರೂಪಾಯಿ ಆಗಿದೆ. ಇನ್ನು ಲಾಕ್ಡೌನ್ ಬಳಿಕ 50% ಆಕ್ಯುಪೆನ್ಸಿ ಇದ್ದಾಗಲೇ ತೆರೆಗೆ ಬಂದ ಸಿನಿಮಾ ತಮಿಳಿನ ಮಾಸ್ಟರ್. ನಟ ವಿಜಯ ಅಭಿನಯದ ಮಾಸ್ಟರ್ ಸಿನಿಮಾ ಪ್ರೇಕ್ಷಕರಿಗೆ ರಸದೌತಣ ಬಡಿಸಿದ್ದಲ್ಲದೆ ಬಾಕ್ಸ್ ಆಫೀಸ್ನಲ್ಲೂ ದಾಖಲೆ ಮಾಡಿದೆ. ಲೋಕೇಶ್ ಕನಕರಾಜನ್ ನಿರ್ದೇಶನದ ಈ ಚಿತ್ರದಲ್ಲಿ ನಟ ವಿಜಯ್ ಮಾಸ್ಟರ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಈ ಚಿತ್ರದ ಒಟ್ಟಾರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ 230 ಕೋಟಿ ರೂಪಾಯಿ. ಗಳಿಕೆಯಲ್ಲಿ 200 ಕೋಟಿ ದಾಟಿ ದಾಖಲೆ ಗಳಿಕೆ ಮಾಡಿದ ಮಾಸ್ಟರ್ ಸಿನಿಮಾ ಹಾಗಾಗಿ ಟಾಪ್ 5 ಸಿನಿಮಾಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಈ ಟಾಪ್ 5 ಸಿನಿಮಾಗಳ ಪಟ್ಟಿ ಪವನ್ ಕಲ್ಯಾಣ್ ಸಿನಿಮಾ 4ನೇ ಸ್ಥಾನದಲ್ಲಿದೆ. ಪವನ್ ಕಲ್ಯಾಣ್ ಅಭಿನಯದ ವಕೀಲ್ ಸಾಬ್ ಸಿನಿಮಾ 2021ರ ಏಪ್ರಿಲ್ನಲ್ಲಿ ತೆರೆಗೆ ಬಂತು. ಇದು ಬಾಲಿವುಡ್ನ ಪಿಂಕ್ ಚಿತ್ರದ ರೀಮೇಕ್. ಆದರೂ ಕೂಡ ತೆಲುಗಿನ ಈ ಸಿನಿಮಾ ಉತ್ತಮ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಹಾಗಾಗಿ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಮಾಡಿ ದಾಖಲೆ ಪಟ್ಟಿ ಸೇರಿದೆ. ವಕೀಲ್ ಸಾಬ್ ಚಿತ್ರದ ಒಟ್ಟಾರೆ ಗಳಿಕೆ 137.65 ಕೋಟಿ ರೂಪಾಯಿ. ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಸಿನಿಮಾ ರಿಲೀಸ್ ಆದ ಕಡಿಮೆ ಸಮಯದಲ್ಲೇ ದಾಖಲೆ ಮಾಡಿದೆ. ಈ ಚಿತ್ರ ರಿಲೀಸ್ ಆದ ಮೊದಲ ದಿನವೇ ದಾಖಲೆ ಮಾಡಿತ್ತು. ಇನ್ನೂ 10 ದಿನಕ್ಕೆ ಅಖಂಡ 100 ಕೋಟಿ ರೂಪಾಯಿ ಕಲೆ ಹಾಕಿ ದಾಖಲೆ ಮಾಡಿದೆ. ಆದರೆ ಅಖಂಡ ಸಿನಿಮಾದ ದಾಖಲೆ ಇಲ್ಲಿಗೆ ನಿಂತಿಲ್ಲ, ಇನ್ನೂ ಕೂಡ ಮುಂದುವರೆದಿದೆ. ಹಾಗಾಗಿ ಅಖಂಡ ಸಿನಿಮಾ ಈ ವರ್ಷ ಮುಗಿಯುವಷ್ಟರಲ್ಲಿ ಮತ್ತಷ್ಟು ಗಳಿಸಿದರೆ ಈ ಸಿನಿಮಾ ಮೇಲಿನ ನಿರೀಕ್ಷೆಗಳು ಮತ್ತಷ್ಟು ಹೆಚ್ಚಾಗಲಿದೆ. ಈ ಮೇಲಿರುವ ಗಳಿಕೆ ಲೆಕ್ಕಾಚಾರ ಆಯಾ ಸಿನಿಮಾಗಳು ಅಧಿಕೃತವಾಗಿ ಹೊರಪಡಿಸಿದೆ. ಈ ಸಾಲಿನಲ್ಲಿ ಕನ್ನಡ ಮತ್ತು ಮಲಯಾಳಂ ಸಿನಿಮಾಗಳು ಇಲ್ಲ. ಬಾಲಿವುಡ್, ತಮಿಳು, ತೆಲುಗು ಸಿನಿಮಾಗಳು ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ.